ಎಸ್ ಹೆಸರಾಂತ ನಿರ್ದೇಶಕ ಮಿಲನ ಪ್ರಕಾಶ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗಾಗಿ ಒಂದು ಸಿನಿಮಾ ಮಾಡಲಿದ್ದಾರೆ ಅನ್ನೋ ಸುದ್ದಿ ಹಲವು ತಿಂಗಳಿಂದ ಹರಿದಾಡ್ತಿತ್ತು. ಅದೀಗ ನಿಜವಾಗಿದೆ. ಇವತ್ತು ಬೆಂಗಳೂರಿನ ದೊಡ್ಡ ಮಹಾಗಣಪತಿ ದೇವಸ್ಥಾನದಲ್ಲಿ ದರ್ಶನ್ ಅವರ ಹೊಸ ಸಿನಿಮಾದ ಮುಹೂರ್ತ ಸದ್ದಿಲ್ಲದೆ ನಡೆದಿದೆ. ಈ ಸಿನಿಮಾಗೆ ತಾತ್ಕಾಲಿಕವಾಗಿ T57 ಎಂದು ಹೆಸರಿಟ್ಟು ಮುಹೂರ್ತ ಮಾಡಲಾಗಿದೆ. ಮಿಲನ ಪ್ರಕಾಶ್ ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದು ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಚಿತ್ರಕ್ಕಿರಲಿದೆ. ವೈಷ್ಣವ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾ ನಿರ್ಮಾಣವಾಗಲಿದೆ. ಈ ನಡುವೆ ಮತ್ತೊಂದು ಸುದ್ದಿ ಗಾಂಧಿನಗರದಲ್ಲಿ ಜೋರಾಗಿ ಕೇಳಿಬರ್ತಿದ್ದು, ದರ್ಶನ್ ಮತ್ತು ಸುದೀಪ್ ಕಾಂಬಿನೇಷನ್ನ ದಿಗ್ಗಜರು 2 ಸಿನಿಮಾ ಬಗ್ಗೆ ಚರ್ಚೆ ನಡೀತಾ ಇದೆ. ಮತ್ತೆ ಇಬ್ಬರು ಜೊತೆಯಾಗಿ ನಟಿಸ್ತಾರೆ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿತ್ತು. ಸುದೀಪ್ ದರ್ಶನ್ ಇಬ್ಬರಿಗೂ ಆಪ್ತರಾಗಿರೋ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಸಾರಥ್ಯದಲ್ಲಿ ದಿಗ್ಗಜರ 2 ಸಿನಿಮಾ ಬರುತ್ತಾ, ಇಬ್ಬರನ್ನು ಜೊತೆಯಾಗಿ ಸಿನಿಮಾ ಮಾಡ್ತಾರಾ ಎಂಬ ಕುತೂಹಲ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಗುಸು ಗುಸು ಚರ್ಚೆ ಶುರುವಾಗಿದೆ. ಜೂನಿಯರ್ ಅಂಬರೀಷ್, ಜೂನಿಯರ್ ವಿಷ್ಣುವರ್ಧನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ದರ್ಶನ್ ಸುದೀಪ್ ಮತ್ತೆ ಒಂದೇ ವೇದಿಕೆಯಲ್ಲಿ ಬೆಳ್ಳಿತೆರೆಯನ್ನು ಹಂಚಿಕೊಳ್ತಾರಾ ಅನ್ನೋ ಚರ್ಚೆಗಳು ಶುರುವಾಗಿದ್ದು, ಹಿಂದೆ ಅಂಬರೀಷ್ ಅವರ 60ನೇ ವರ್ಷದ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಕುಚಿಕು ಕುಚಿಕು ಡ್ಯಾನ್ಸ್ ಮಾಡಿ ಇಬ್ಬರು ಕಿಚ್ಚು ದಚ್ಚು ಗಮನ ಸೆಳೆದಿದ್ರು. ಒಂದು ಮಿಲನ ಪ್ರಕಾಶ್ ಅವರು ಆಫ್ಟರ್ ಲಾಂಗ್ ಟೈಮ್, ಪುಂದಿ ರಾಜ್ಕುಮಾರ್ ಅವರ ಮಿಲನ ಸಾಕಷ್ಟು ಖ್ಯಾತಿಯನ್ನು ಪಡ್ತಿತ್ತು. ಈಗ ದರ್ಶನ್ ಮಾಡ್ತಾರಂತೆ ಇಬ್ರು, ಮಾಡ್ಲಿ ಪಾಪ ಇಬ್ರು ಅಭಿಮಾನಿಗಳ ನಡುವೆ ಒಂದು ಆಗಿಂದಾಗಿ ಸೋಷಿಯಲ್ ಮೀಡಿಯಾ ಮಾಡ್ಬೇಕಿರುತ್ತೆ. ಇಬ್ರು ಸೇರಿ ಸಿನಿಮಾ ಮಾಡ್ಲಿ ಒಳ್ಳೆ ಬೆಳವಣಿಗೆ. ತಮಿಳ್ನವ್ರ ಒಬ್ರು, ಕನ್ನಡದವ್ರ ಒಬ್ರು, ಮಲಯಾಳಂ ತಮಿಳ್ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ರು. ಹೌದು, ಪ್ಯಾನ್ ಇಂಡಿಯಾ ಅನ್ಕೊಂಡು ಅದೇ ತರ. ಹೌದು, ಇವೆಲ್ಲ ಈ ತರದವೆಲ್ಲ ಇತ್ತು. ದೊಡ್ಡ ದೊಡ್ಡ ಇರೋ ಕನ್ನಡ ಕಾಂಬಿನೇಷನ್ಸ್, ತಮಿಳು ಕನ್ನಡ ಇರೋ ಈ ತರ ಕಾಂಬಿನೇಷನ್ ನಡೀತಾ ಇತ್ತು. ಒಳ್ಳೆಯ ಬೆಳವಣಿಗೆ ಕನ್ನಡ ಆಡಿಯನ್ಸ್ಗೆ ನಡೀಲಿ ಅಷ್ಟೇ.